ಪ್ರಶ್ನೆ ನಿಮ್ಮ ತಂಡದ ನಟರು ನೀರ್ನಸಮ್ ಅಶ್ವಥ್ ಸರ್ ಹೇಳ್ತಾ ಇದ್ರು ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಟಿಕೆಟ್ಸ್ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಅಂದ್ರು ಅದು ಅವರೇ ಹೇಳಿದ್ ಕೇಳಿದಾಗ ನಮ್ಗೆ ಅಚ್ಚರಿ ಅನಿಸ್ತು ಈ ಪ್ರತಿಕ್ರಿಯೆ ಅಚ್ಚರಿ ಆದ್ರೂ ನಿಜ ನನ್ನ ಹೆಂಡತಿಗೆ 4 ಗಂಟೆಗೆ ನೋಡಮ್ಮ ಟಿಕೆಟ್ ಇಲ್ಲ ನನ್ನ ಹತ್ರ 5 ಐತೆ ಅಂದ ಈಗ ಅವ್ರು ಇನ್ನೂ ಬಂದಿಲ್ಲ ನೋಡಿ ನಮ್ಮ ಸಿನಿಮಾಗೆ ನಮಗೆ ಇಲ್ಲ ಅಂತೇಳಿ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ಇದು ನಮ್ಮ ನಿಜವಾದ ಗೆಲುವು ಬೇಜಾರು ಮಾಡ್ಕೋಬೇಡಮ್ಮ ನಾನು ಸಾಯಂಕಾಲ ನೋಡೋಣ ಅಂತ ಹೇಳಿದ್ದೀನಿ ಸರ್ ಪವನ್ ಕಲ್ಯಾಣ್ ಅವರು ನಿಜವಾಗ್ಲೂ ಸಂತೋಷ ಪಡ್ತಾ ಇದ್ದೀನಿ ಸರ್ ಪವನ್ ಕಲ್ಯಾಣ್ ಅವರು ಅನುಪಮ್ ಖೇರ್ ಅವರು ಮತ್ತೆ ಇನ್ನ ಸಾಯಿ ಧರ್ಮ ತೇಜಸ್ ಸೇರಿದಂಗೆ ಬೇರೆ ಇಂಡಸ್ಟ್ರಿಯ ಸ್ಟಾರ್ಗಳು ನಮ್ಮ ಕನ್ನಡದ ಸಿನಿಮಾನ ನಮ್ಮ ಕನ್ನಡದ ಸಿನಿಮಾನ ತರಣ್ ಆದರ್ಶ್ ಇರ್ಬೋದು ಅನುಪಮ್ ಖೇರ್ ಸರ್ ಇರ್ಬೋದು ಸಾಯಿ ಧರ್ಮ ತೇಜ್ ಅವರು ಇರ್ಬೋದು ಪವನ್ ಸರ್ ಅವರು ಮಾಡಿರೋದು ಇರ್ಬೋದು ಎಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ಟ್ವೀಟ್ ಮಾಡ್ತಿದ್ದಾರೆ ಅವರು ಖುಷಿ ಪಡ್ತಿದ್ದಾರೆ ನಾವು ಪ್ಯಾನ್ ಇಂಡಿಯಾ ಅಂತ ಅವತ್ತೇ ಹೇಳಿದ್ವಿ ನಿಜವಾಗ್ಲೂ ಒಂದು ಕನ್ನಡದ ಬಾವುಟನ ಅವರು ಆರಿಸಿದ್ದಾರೆ ಇದು ಕನ್ನಡ ಚಿತ್ರರಂಗದ ಗೆಲುವು ಇದು ಈ ತರದ ಪ್ರಯತ್ನಗಳು ಆದ್ರೆ ಸರ್ ಕನ್ನಡ ಇಂಡಸ್ಟ್ರಿ ಇನ್ನೊಂದು ಲೆವೆಲ್ಗೆ ಹೋಗೋದು ಅಲ್ವಾ ಹಾಗಾಗಿ ನಾನು ಮಾಡಿದ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ ಸರ್ ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನನ್ನ ಮಗ ಆಕ್ಟರ್ ಅಲ್ಲ ಅವನು ಕೂದಲೆಲ್ಲ ಹುಡುಗರು ಸುಮಾರು 100 ಜನ ನೋಡಿದ್ವಿ ಉಪ್ಪಿ ಸರ್ ಗೆಟಪ್ ಅವರ ಗೆಟಪ್ಗೆ ಯಾರು ಮ್ಯಾಚ್ ಆಗ್ತಿದ್ದಿಲ್ಲ ಆವಾಗ ನನ್ನ ಮಗ ಹೇರ್ಸ್ ಎಲ್ಲ ಚೆನ್ನಾಗಿತ್ತು ಆರ್ ಟ್ಯೂಗ್ ಅವರ ಮಗನೇ ಹೀರೋ ಉಪ್ಪಿ ಸರ್ ದಪ್ಪ ಇರಲಿಲ್ಲ ಮಗು ಇದ್ದಾಗ ನೆಕ್ಸ್ಟ್ ಅವರ ಮಗ ದೊಡ್ಡವನಾದ ಮೇಲೆ ಉಪ್ಪಿ ಸರ್ ಡೈರೆಕ್ಟ್ ಮಾಡಿದ್ರು ಮಾತ್ರ ಇಲ್ಲದೆ ಇಲ್ಲ ಸರ್ ಥಿಯೇಟರ್ ರೌಂಡ್ಸ್ ಈಗೆಲ್ಲ ಹೊರಟಿದ್ವಿ ಉಪ್ಪಿ ಸರ್ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಈಗ ಪ್ರಸನ್ನ ಊರ್ವಶಿ ಎಲ್ಲ ಥಿಯೇಟರ್ ರೌಂಡ್ಸ್ ಇವತ್ತು ನಾಳೆ ಎಲ್ಲ ಮಾಡ್ತಾ ಇದ್ವಿ ನಾನು ಶ್ರೀಕಾಂತ್ ಸರ್ ಉಪ್ಪಿ ಸರ್ ಎಲ್ಲರೂ ಸುದೀಪ್ ಸರ್ ಕೂಡ ನನಗೆ ಏನು ಶೋ ಕೇಳಿದ್ರು ಅಂದರೆ ಚಂದ್ರ ಯಾವಾಗ ನೋಡೋದಂದ್ರು ಈಗ ಶೋ ಪ್ಲಾನ್ ಮಾಡಿದ್ವಿ ಸಾರು ನೋಡ್ತಾರೆ ಅವರು ನನಗೆ ಬೆಳಗ್ಗೆನೆ ಟ್ವೀಟ್ ಮಾಡಿದ್ದಾರೆ ಈ ಥರದ ಸಿನಿಮಾಗಳು ಗೆಲ್ಲಬೇಕು ಅಂತ ಅವರ ಬ್ಲೆಸ್ಸಿಂಗ್ಸು ಮತ್ತು ಶಿವಣ್ಣ ಸರ್ ಹಬ್ಬದ್ದಿನ ನೋಡ್ತಾರೆ ಹಬ್ಬದ್ದಿನ ನೋಡ್ತಾರೆ ಶಿವಣ್ಣ ಸರ್ ಕೂಡ ಕೇರಳದಲ್ಲಿದ್ದಾರೆ ಹೆಂಗಿದೆ ಅಂತೇಳಿ ಅವರು ಅಲ್ಲಿಂದ ಕೇರ್ ತಗೊಳ್ತಿದ್ದಾರೆ ಅವರು ಬಂದ ತಕ್ಷಣ ಜನರ ಮಧ್ಯೆ ನೋಡೋಣ ಅಂತಿದ್ದಾರೆ ನನ್ನ 3 ಲೆಜೆಂಡ್ರು ಲೆಜೆಂಡ್ರಿ ಸಿನಿಮಾ ಇದು ಮತ್ತು ನಮ್ಮ ಕನ್ನಡದ ಪ್ರೇಕ್ಷಕರು ಮೇಜರ್ ಆಗಿ ಸರ್ ಇದು ಗೆಲ್ಲಬೇಕು ಇದು ಕನ್ನಡದ ಸಿನಿಮಾ ಇದು ಗೆದ್ದರೆ ಕನ್ನಡ ಇಂಡಸ್ಟ್ರಿ ಗೆಲ್ಲುತ್ತೆ ಸರ್ ಅಂತ ಎಲ್ಲರೂ ಹೇಳೋರು ಹಾಗಾಗಿ ಎಲ್ಲರೂ ಫೋನ್ ಮಾಡಿ ಹೇಳ್ತಿದ್ದಾರೆ ಸರ್ ನೀವು ಹೇಳಿದ್ದು ನಿಜ ಆಯಿತು ಸರ್ ಶಿವಣ್ಣ ಎಂಟ್ರಿ ಏನು ಸರ್ ಉಪ್ಪಿ ಸರ್ ಎಂಟ್ರಿ ಒಂದು ಕಮೆಂಟ್ ಮಾಡಿದ್ದಾರೆ ನರ್ತಕಿ ಥಿಯೇಟರ್ಗೆ ಉಳಿತಾವೋ ಇಲ್ಲ ಗೊತ್ತಿಲ್ಲ ಅಂತ ಒಳಗಡೆ ಕೂತಿರೋರು ಆ ಬಾಸ್ ಎಂಟ್ರಿಗೆ ಗೋಡೆಗಳು ಇಳ್ತಾವೋ ಇಲ್ಲ ಗೊತ್ತಿಲ್ಲ ಚಂದ್ರು ಅಂತ ಎಲ್ಲ ಕಮೆಂಟ್ ಮಾಡಿದ್ದಾರೆ ಸರ್ ತೋರಿಸ್ದೆ ನಾನು ಇದು ನಿಜವಾದ ನನಗೆ ಸಕ್ಸಸ್ ಅಂತ ಅನ್ಕೋತೀನಿ ಮೇಡಮ್ ಯಾವಾಗ್ಲೂ ಹೇಳಿದ್ರೆ ಮೇಡಮ್ ನಾವು ಮಾಡಿದ್ದು ಸಿನಿಮಾ ಅಲ್ಲ ಮೇಡಮ್ ನಾವು ಮಾಡಿದ್ದು ತಪಸ್ಸು ಇದು ಇದು ಒಂದು ಎಂಟೈರ್ ಟೀಮ್ ಮಾಡಿದ ತಪಸ್ಸು ರಾತ್ರಿ ಹಗಲು ಮಾಡಿದ ಒಂದು ತಪಸ್ಸು ತಪಸ್ಸು ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆಗಲೇಬೇಕು ನಾನು ತುಂಬ ಕಾನ್ಫಿಡೆನ್ಸ್ ಅಲ್ಲಿದ್ದೆ ಈಗ ಭಗವಂತ ಪ್ರತ್ಯಕ್ಷ ಆಗಿದ್ದಾರೆ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಇದು ಒಂದು ಆತ್ಮವಿಶ್ವಾಸ ಇದು ಇವತ್ತು ನೋಡಿ ಇಷ್ಟು ಜನ ನಾವೇ ಜನಗಳ ಮಧ್ಯದಿಂದ ಬಿದ್ದು ಎದ್ದು ಗ್ಲಾಸ್ ಎಲ್ಲ ಹೊಡೆದು ಬಂದಾಗ ಅವಾಗ ಅನ್ನಿಸ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ನಮ್ಮ ಕನ್ನಡದ ಪ್ರೇಕ್ಷಕರು ಒಂದು ಥಿಯೇಟರ್ ಅವ್ರು ಹೇಳ್ತಿದ್ರು ಒಂದು ವಾರದಿಂದ ಜನ ಇಲ್ಲ ಸರ್ ನಮಗೆ ಎಲ್ಲ ಥಿಯೇಟ್ರಲ್ಲಿ ಅಂತಿದ್ರು ಇವತ್ತು ನೋಡ್ಬಿಟ್ಟು ಈ ಥರ ಸಿನಿಮಾ ಬರಬೇಕು ಸರ್ ಅಂತ ಥಿಯೇಟರ್ ಅವ್ರು ಹೇಳ್ತಿದ್ರು ಇದು ನಿಜವಾದ ಸಕ್ಸಸ್ಸು ಅಂದರೆ ಇದು ಇಂಡಸ್ಟ್ರಿ ಗೆಲುವು ಇಲ್ಲಿ ಒಂದು ಪಾರ್ಕಿಂಗಲ್ಲಿ ಕೆಲಸ ಮಾಡೋರು ಕಸ ಗುಡಿಸೋರು ಪ್ರೊಜೆಕ್ಟ್ರು ಎಲ್ಲರೂ ಗೆಲುವು ಆಗುತ್ತೆ ಮೇಡಮ್ ಒಂದು ಕನ್ನಡ ಇಂಡಸ್ಟ್ರಿಲಿ ಅಥವಾ ಯಾವುದೇ ಇಂಡಸ್ಟ್ರಿಲಿ ಒಂದು ಸಿನಿಮಾ ಗೆದ್ದರೆ ಅದು ನಾಟ್ ಓನ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಅಲ್ಲ ಇದು ಸಾಕಷ್ಟು ಸಾವಿರಾರು ಜನರ ಗೆಲುವು ಈಗಂತೂ ಇದು ಕನ್ನಡ ಇಂಡಸ್ಟ್ರಿ ಸಿನಿಮಾ ಗೆದ್ರೆ ಕನ್ನಡಿಗರದೇ ಗೆಲುವು ಇದು ಇದು ನಾನು ಕನ್ನಡಿಗರನ್ನ ಗೆಲ್ಲಿಸಿದ್ದೀವಿ ನಾವೆಲ್ಲ ಟೀಮು ತಪಸ್ಸು ಮಾಡಿ ಕನ್ನಡ ಮರ್ಯಾದೆ ಉಳಿಸಿದ್ದೀವಿ ಅಂತ ನಾನು ಭಾವಿಸ್ತೀನಿ ಮೇಡಮ್ ಇದನ್ನು ಫ್ರೀಡಂ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ